ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ಸ್ ಅಧ್ಯ ಆಟೋ ಹುಡುಗನೊಬ್ಬನನ್ನ ಹುಡುಕುತ್ತಿದ್ದು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಈ ಫೋಟೋ ನೋಡಿದ ಕೂಡಲೇ ನಿಮ್ಮ ಹೆಸರನ್ನ ನನಗೆ ತಿಳಿಸಿ ಎಂದಿದ್ದಾರೆ. ಬುಲ್ಬುಲ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶ ಪಡೆದ ರಚಿತಾರಾಮ್ ಅವರಿಗೆ ಮೊದಲ ಸಿನಿಮಾದಲ್ಲಿಯೇ ದೊಡ್ಡ ಸ್ಟಾರ್ ಜೊತೆ ಅವಕಾಶ ಸಿಕ್ಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ಅಭಿನಯಿಸಿ ಸೈ ಎನಿಸಿಕೊಂಡರು. ಅಷ್ಟೇ ಅಲ್ಲದೆ ಬುಲ್ಬುಲ್ ಸಿನಿಮಾ ರಚಿತಾ ಅವರು ಗಟ್ಟಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ನೆಲೆ ಕಂಡುಕೊಳ್ಳಲು ಕಾರಣವಾಯಿತು. ಕಿರುತೆರೆಯಿಂದ ಅದೆಷ್ಟೋ ನಟಿಯರು ಬಂದಿದ್ದಾರೆ, ಆದರೆ ಒಂದೆರಡು ಸಿನಿಮಾ ಮಾಡುವಷ್ಟರಲ್ಲಿ ಮರೆಯಾಗಿ ಬಿಡುತ್ತಾರೆ. ಆದರೆ ಬುಲ್ಬುಲ್ ನಂತರ ರಚಿತಾರಾಮ್ ಹಿಂದಿರುಗಿ ನೋಡಿದ್ದೇ ಇಲ್ಲ. ಬಹುತೇಕ ಈಗಿನ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆಯೂ ಅಭಿನಯಿಸಿದರು. ಸದ್ಯ ತೆಲುಗು ಚಿತ್ರರಂಗವನ್ನ ಸಹ ಪ್ರವೇಶ ಮಾಡಿರುವ ಈ ಡಿಂಪಲ್ ಕ್ವೀನ್ಗೆ ತಮ್ಮದೇ ಆದ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಇದೀಗ ರಚಿತಾರಾಮ್ ಅವರು ತಮ್ಮ ಅಭಿಮಾನಿಯೊಬ್ಬರನ್ನ ಹುಡುಕುತ್ತಿದ್ದಾರೆ. ಹೌದು, ಫೋಟೋದಲ್ಲಿ ತೋರಿರುವ ಆಟೋ ಹುಡುಗನನ್ನ ರಚಿತಾರಾಮ್ ಹುಡುಕುತ್ತಿದ್ದು ಈ ಫೋಟೋ ಕಂಡ ಕೂಡಲೇ ಇದನ್ನು ಶೇರ್ ಮಾಡಿಕೊಂಡು ನನ್ನ ಹೆಸರನ್ನು ಟ್ಯಾಗ್ ಮಾಡಿ ಎಂದು ಆ ಫೋಟೋ ಹುಡುಗನಿಗೆ ಮನವಿ ಮಾಡಿದ್ದಾರೆ. ಹೌದು, ಸಿನಿಮಾ ಸ್ಟಾರ್ ಹೀರೋಗಳನ್ನ ಭೇಟಿ ಮಾಡುವ ಸಲುವಾಗಿ ಅವರ ಮನೆಗಳ ಬಳಿ ಅಭಿಮಾನಿಗಳು ಹೋಗುವುದು ಸಾಮಾನ್ಯ, ಆದರೆ ಹೀರೋಯಿನ್ಗಳ ವಿಚಾರದಲ್ಲಿ ಇದು ಅಪರೂಪ. ಆದರೆ ರಚಿತಾರಾಮ್ ಅವರನ್ನ ನೋಡುವ ಸಲುವಾಗಿ ಆಗಾಗ ಅಭಿಮಾನಿಗಳು ಅವರ ಮನೆ ಬಳಿ ತೆರಳುತ್ತಿರುತ್ತಾರೆ. ಅದೇ ರೀತಿ ಕೆಲ ದಿನಗಳ ಹಿಂದೆ ಆಟೋ ಹುಡುಗರು ಮೂವರು ರಚಿತಾರಾಮ್ ಮನೆ ಮುಂದೆ ಹೋಗಿದ್ದಾರೆ. ಅಂದು ರಚಿತಾ ಅವರನ್ನ ಭೇಟಿ ಮಾಡಿ ಅಲ್ಲಿಂದ ಮರಳಿದ್ದಾರೆ. ಆದರೆ ಇದೀಗ ಆ ಹುಡುಗನನ್ನ ರಚಿತಾ ಹುಡುಕುತ್ತಿದ್ದು ಆ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಹೌದು, ಅಭಿಮಾನಿಗಳೇ ದೇವರು ಎಂದ ಅಣ್ಣವರ ಮಾತು ಅಕ್ಷರಶಃ ಸತ್ಯ. ಪ್ರತಿನಿತ್ಯ ಎಷ್ಟೋ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದ ಮುಖಾಂತರ ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ, ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಇವತ್ ಬೆಳಿಗ್ಗೆ ಅಮ್ಮ ಬಂದು ರಚು ಬೆಳಿಗ್ಗೆನೆ ಯಾರೋ ಮನೆ ಮುಂದೆ ಕಾಯ್ತಿದ್ದಾರೆ ನೋಡು ಅಂದರು. ನಾನು ಹೊರಗಡೆ ಬಂದು ನೋಡ್ದೆ, ಒಂದು ಆಟೋ ಪಕ್ಕ ಮೂರು ಜನ ನಮ್ಮ ಮನೆಯ ಕಡೆ ಮುಖ ಮಾಡಿ ನಿಂತಿದ್ರು. ನನ್ನ ನೋಡ್ತಿದ್ದ ಹಾಗೆ ತುಂಬಾ ಎಕ್ಸೈಟ್ ಆದ್ರು. ಅವರ ಬಳಿ ಹೋಗ್ತಿದ್ದ ಹಾಗೆ ನನ್ನ ಒಂದು ಮಾತು ಆಡಕ್ಕೂ ಬಿಡದೆ, ಮೇಡಮ್ ನಾವು ನಿಮ್ಮ ದೊಡ್ಡ ಅಭಿಮಾನಿ ಮೇಡಮ್, ನನ್ನ ಆಟೋ ಮೇಲೆ ಫಸ್ಟ್ ಫೋಟೋ ನಿಂದೆ ಇರಬೇಕು ಮೇಡಮ್ ಎಂದು ಗಿಫ್ಟ್ ಓಪನ್ ಮಾಡಿಸಿ ನನ್ನ ಫೋಟೋನ ಆಟೋ ಮೇಲೆ ಅಂಟಿಸಿ ನನ್ನ ಫೋಟೋಗ್ರಾಫ್ ತೆಗೆದುಕೊಂಡು ಅವರ ಆಟೋ ಮೇಲೆ ಆಟೋಗ್ರಾಫ್ ತೆಗೆದುಕೊಂಡು ಆಟೋ ಜೊತೆ ನನ್ನ ಫೋಟೋ ಕ್ಲಿಕ್ಕಿಸಿ ತಾವು ಸೆಲ್ಫಿ ತೆಗೆದುಕೊಂಡು ಹೊರಡಲು ಮುಂದಾದರು. ನಾನು ನಿಜಕ್ಕೂ ಭಾವುಕಳಾದೆ. ಹೆಸರು ಕೇಳಬೇಕು ಎನ್ನುವಷ್ಟರಲ್ಲಿ ತುಂಬಾ ಉತ್ಸುಕರಾಗಿ ನಗುತ್ತಲೇ ಹೊರಟೇ ಬಿಟ್ಟರು. ತಮ್ಮ ಹೆಸರು ಊರು ಯಾವುದು ಹೇಳದೆ ಕೇವಲ ತಮ್ಮ ಕಾರ್ಯವೈಖರಿ ನನ್ನ ಮೇಲಿನ ಅಭಿಮಾನವನ್ನ ವ್ಯಕ್ತಪಡಿಸಿದ ಅಭಿಮಾನಿಗಳಿಗೆ ಸದಾ ಚಿರಋಣಿ. ನಿಮ್ಮ ಪ್ರೀತಿಯ ಆಟೋ ನಿಮ್ಮ ಜೀವನದ ಪಯಣವನ್ನ ಸುಖಕರವಾಗಿಸಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ನನ್ನ ಕಲಾ ಬದುಕಿಗೆ ಜೀವ ಕೊಟ್ಟವರು ಅಭಿಮಾನಿಗಳು. ಅಭಿಮಾನಿಗಳ ಹೃದಯ ಶ್ರೀಮಂತಿಕೆ ಮುಂದೆ ಬೇರೆಲ್ಲ ಶೂನ್ಯ. ನಿಮ್ಮ ಪ್ರೀತಿ ಅಭಿಮಾನ ಸದಾ ಹೀಗೆ ಇರಲಿ. ಭಾವುಕಳಾದ ಕ್ಷಣದಲ್ಲಿ ಅವರ ಹೆಸರು ವಿವರ ತೆಗೆದುಕೊಳ್ಳಲಾಗಲಿಲ್ಲ. ದಯವಿಟ್ಟು ಈ ಪೋಸ್ಟ್ ನೋಡಿದ ಕೂಡಲೇ ನೀವು ಈ ಫೋಟೋವನ್ನ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ನನ್ನನ್ನ ಟ್ಯಾಗ್ ಮಾಡಿ. ನಾನು ಮತ್ತೆ ರಿಪೋಸ್ಟ್ ಮಾಡುತ್ತೇನೆ. ಜೊತೆಗೆ ನಿಮ್ಮ ಹೆಸರು ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ನನಗಿದೆ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ. ಈ ಆಟೋ ಹುಡುಗ ನಿಮಗೆ ತಿಳಿದಿದ್ದರೆ ಟ್ಯಾಗ್ ಮಾಡಿ. ಅಭಿಮಾನಿಯ ಅಭಿಮಾನಕ್ಕೆ ಬೆಲೆ ಕೊಟ್ಟ ರಚಿತಾರಿಗೆ ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.